ಮೇಘನ ಮತ್ತು ಅರವಿಂದ್ ಶುಭ ವಿವಾಹ ಸಮಾರಂಭ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ನಾಲ್ಕೂರು ಗ್ರಾಮದ ಸೂಳಬೆಟ್ಟು ಕಲ್ಪತರು ನಿವಾಸಿ ಶ್ರೀಮತಿ ನಿವೇದಿತಾ ಮತ್ತು ಶ್ರೀ ನಿರಂಜನ ಜೋಶಿ ಇವರ ಪುತ್ರಿ ಮೇಘನಾ ಎಂಬ ವಧುವನ್ನು, ಬೆಂಗಳೂರು ಬನಗಿರಿ ನಗರದ ಹರಿತಸ ನಿವಾಸಿ ಶ್ರೀಮತಿ ಅಮೃತ ಮತ್ತು ಶ್ರೀ ಶ್ರೀನಿವಾಸ್ರವರ ಪುತ್ರ ಅರವಿಂದ್ ಎಂಬ ವರನಿಗೆ ಕನ್ಯಾದಾನ ಮಾಡಿಕೊಡಲಾಯಿತು. ಈ ಶುಭ ಸಮಾರಂಭ ಜೂನ್ 23ರಂದು ಬೆಳಿಗ್ಗೆ ಗಂಟೆ 8:19 ಕರ್ಕಾಟಕ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನ ಸಮಾಜ ಮಂದಿರ ರಸ್ತೆ ಬೆಳ್ತಂಗಡಿ ಇಲ್ಲಿ ಬಂಧು ಮಿತ್ರರ ಸಮಾಗಮದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಶ್ರೀಲಕ್ಷ್ಮೀನಾರಾಯಣ ಧ್ಯಾನ
ವಿಖ್ಯಾತುಂಭುವನತ್ರಯ ಹರಿದ ನಿರ್ಭಕ್ತೀಕೃತಂ ದೇವಜ ವಿಶ್ವಾಮಿತ್ರ ಪರಾಶರಾಜಮನಭ್ಯಸ್ತತ್ವಂ ನಿಧಾನಾಚ್ಯುತಂ ಕಲ್ಯಾಣಂ ಕಮಲೇನ ಕೋಮಲಕರೈರಾರ್ದ್ರಾಕ್ಷತಾರೋಪಣಂ ಕನ್ಯಾದಾನ ಪುರಸ್ಸರಂ ಪರಿಣಯೇ ವಿಪ್ರಾಶಿಶೋನಗ್ರಹಂ ಬಾಹ್ವೋಃ ಕಂಕಣವಂದನಂ ದಶಗುಣಂ ಮಾಂಗಲ್ಯ ಸೂತ್ರಾನ್ವಿತಂ ಸೀತಾರಾಧವಜೋರ್ವಿವಾಹ ಸಮಜೇ ತೇಜಾಜಿತಂ ಮಂಗಲಂ ಸುಮೂರ್ತಾ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಶ್ರೀರಾಮೋಜನಕಾತ್ಮಜಾಂ ಸರಗುರಃ ಪ್ರತ್ಯಮುಖಂ ಬ್ರಾಹ್ಮುಖೀಮ ನಾನಾರತ್ನವಿರಾಜಮಾನ ಅಪರಚಿತಂ ಆನೀತಂ ಸಾಗರಂ ಸೀತಾರಾಘವಜೋರ್ವಿವಾಹ ಸಮಜ ತೇಜಾದಿತಂ ಮಂಗಳಂ ಸುಮುಹೂರ್ತ ಸಾವಧಾನಾಃ ಸುಲಗ್ನಾ ಸಾವಧಾನಾಃ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನಯ ಸಸ್ತ್ರೀಕಾಂಗಲ ಪ್ರತಿದಿನ ಕುರ್ಯಾಚರಾಮಂಗಲಂ ಸುಮೂರ್ತ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀನಾರಾಯಣ ಪರಿಣಯ ವಿಪ್ರಾಶಿಶೋನುಗ್ರಹಂ ಓಂ ಸೀತಾರಾಘವ ಎರಡು ನಿಮಿಷ ಇದೆ ಸೀತಾರಾಘವಜೋರ್ವಿವಾಹ ಸಮಯ ಕಾವೇರೇ ಕಪಿಲ ಪ್ರಯಾಗ ವಿನೋದ ನೇತ್ರಾವದೀತ್ಯಾದಯಃ ಪೂರ್ಣ ಕುಂಭಜನಾಭಿಷೇಕ ವಿಧಿವದೌತಾಸನಾನಂತರಂ ರುದ್ರಾಶೀರ್ವಚನಾನಿ ಪುಣ್ಯ ಶುಭದ ಸಾರಂ ದದೇ ದರ್ಶನಂ ಸೀತಾರಾಘವಜೋರ್ವಿವಾಹ ಸಮಜ ವೇದಾಜಿತಂ ಮಂಗಳಂ ಸುಮುಹೂರ್ತ ಸಾವಧಾನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಸಾವಧಾನ ಸಮಾರಂಭ ಇಲ್ಲಿ ಯಾವುದೇ ಒಂದು ಆಡಂಬರಕ್ಕೆ ಅವಕಾಶ ಇಲ್ಲ. ವಿಶೇಷವಾಗಿ ವಿಶೇಷಂ ಬಾಹಜೇತೇತಿ ವಿವಾಹ ಅಂತ ಅವಳನ್ನ ವಿಶೇಷವಾಗಿ ಕರ್ಕೊಂಡು ಹೋಗೋದು ಧನ್ಯೋ ಗೃಹಸ್ಥಾಶ್ರಮ ಅಂತ. ಗೃಹಸ್ಥಾಶ್ರಮಕ್ಕೆ ಕಾಲಿಡಬೇಕಾದ್ರೆ ನಾವು ಆಡಂಬರವನ್ನು ಮಾಡೋದಲ್ಲ, ಒಂದು ಪುಣ್ಯವಾಗಿ ಅಂದ್ರೆ ದೇವತಾ ಸ್ವರೂಪವಾಗಿ ಅವಳನ್ನ ಕರ್ಕೊಂಡು ಇಲ್ಲಿ ಎತ್ತದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಅಲ್ಲ. ಯಾಕೆ ಜೀರ್ಗೆ ಬೆಲ್ಲ ಇಡ್ತಾರೆ ಅಂತಂದ್ರೆ, ನಮಗೆ ಜೀರ್ಗೆ ಬೆಲ್ಲ ಇಕ್ಷು ಜೀರಕ ಗುಣದಲ್ಲಿ ಶುಭಕರಾಣಿ ಸ್ಯುಹು, ಏನಾದ್ರು ಲಗ್ನದಲ್ಲಿ ಹೋರ ದ್ರೇಕಾಣದಲ್ಲಿ ಏನಾದ್ರು ದೋಷ ಇದ್ರೆ ಆದಿತ್ಯಾದ ನವಗ್ರಹಗಳಿಂದ ಆ ಜೀರ್ಗೆ ಬೆಲ್ಲವನ್ನ ತಲೆ ಮೇಲೆ ಇಡೋದ್ರಿಂದ ತಂಪಾಗುತ್ತೆ ಅಂತ, ಅದರಂದ್ರೆ ಶುಭವಾಗುತ್ತೆ ಅಂತ. ಯಾಕೆ ಜೀರ್ಗೆ ಬೆಲ್ಲನ ಇಡಬೇಕು ಅಂತಂದ್ರೆ, ನಮಗೆ ತುಂಬಾ ಹೀಟ್ ಆದಾಗ ನಾವೇನ್ ಮಾಡ್ತೀವಿ, ನಾವು ಜೀರ್ಗೆ ಕಷಾಯ ಮಾಡ್ಕೊಂಡು ಕುಡಿತೀವಿ ಅಂತಂದ್ರೆ ತಂಪಾಗಲಿ ಅಂತ. ದೇಹ ನಮಗೆ ಶುಭವಾಗಬೇಕು, ಅದಕ್ಕೋಸ್ಕರ ಜೀರ್ಗೆ ಬೆಲ್ಲವನ್ನು ತಲೆ ಮೇಲೆ ಇಟ್ಟಾಗ ಅದು ಶುಭದ ಸಂಕೇತ, ಅದಕ್ಕೋಸ್ಕರ ಇಡುವಂಥದ್ದು. ಆಮೇಲೆ ಇವಳನ್ನ ಮೊದಲು ದರ್ಶನ ಮಾಡ್ತಾ ಇರಬೇಕು ಅಂತ ಭಾವನೆ ಮಾಡಬೇಕು. ಮೊದಲು ಹಿಂದೆ ಮಾಡಿದ್ದೀರೆ ದರ್ಶನವನ್ನು, ಆದರೆ ಹಿಂದೆ ಆ ರೀತಿ ಇರಲಿಲ್ಲ. ತಂದೆ ತಾಯಿಗಳೇ ಮದುವೆಯನ್ನು ನಿಶ್ಚಯವನ್ನು ಮಾಡ್ತಾ ಇದ್ರು, ಈ ಸಮಯದಲ್ಲಿ ಅವಳನ್ನು ನೋಡುವಂಥ ಒಂದು ಸಂಪ್ರದಾಯ ಇದೆ. ಇಂದ್ರ ಪುತ್ರಗ್ನಿ ಲಕ್ಷ್ಮ್ಯಂತಾಂ ಅಸ್ಯೈ ಸವಿತಸ್ವ ಅಘೋರ ಚಕ್ಷುಃ ಅಪದಿಗ್ನೇದಿ ಶಿವ ಪತಿಭ್ಯಃ ಸುಮನಾಃ ಸುವರ್ಚಾಃ ಸುವರ್ಚಾಃ ಜೀವಸೂಃ ದೇವಕಾಮಾಃ ಶೋನಾ ಶನ್ನೋ ಭವತ್ ದ್ವಿಪದೇ ಶಂ ಚತುಷ್ಪದೇ. ಈ ಸಮಯದಲ್ಲಿ ನಿರೀಕ್ಷಣೆಯಲ್ಲಿ ಏನಾದ್ರು ನಿನ್ನದು ಏನಾದ್ರು ದೋಷ ಇದ್ರೆ, ಈ ಏನು ಸಮಾರಂಭದಲ್ಲಿ ಬ್ರಾಹ್ಮಣರು ಸೇರಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ,
ಅದರಿಂದ ನಿನ್ನಲ್ಲಿ ದೃಷ್ಟಿದೋಷ ಏನಾದ್ರು ಇದ್ರೆ, ನಿನ್ನಲ್ಲಿ ಏನಾದ್ರು ದೋಷ ಇದ್ರೆ, ನನ್ನಲ್ಲಿ ಏನಾದ್ರು ದೋಷ ಇದ್ರೆ ಅದೆಲ್ಲ ಮುಗಿದು ಹೋಗಿ ಅಘೋರ ಚಕ್ಷು ಅಪತಿಗ್ನೆಯಲ್ಲಿ ನಿನ್ನ ಅಘೋರ ಚಕ್ಷುಗಳಿಂದ ನಮ್ಮ ಮನೆಯನ್ನು ನೋಡಬೇಡ. ಸುಮನಾಹ ಸುವರ್ಚಾಹ, ಒಳ್ಳೆ ಸುಮನಸ್ಸಿನಿಂದ ಸುವರ್ಚಸಿಂದ ನಮ್ಮ ಮನೆಯನ್ನು ನೋಡು. ಇಲ್ಲಿ ಮನೆಯಲ್ಲಿ ದ್ವಿಪದೇ ಶಮ ಚತುಷ್ಪದೇ, ನಮ್ಮ ಮನೆಯಲ್ಲಿ ಎರಡು ಕಾಲಿನ ಪ್ರಾಣಿಗಳು ಅಂದರೆ ಮನುಷ್ಯರಿದ್ದಾರೆ, ಪಶು ಸಂಪತ್ತಿದೆ, ಅವನ್ನೆಲ್ಲ ಸುವರ್ಚಸಿಂದ ನೋಡಿದಾಗ ಅವರಿಗೆ ದ್ವಿಪದೇ ಶಮ ಚತುಷ್ಪದೇ ಒಳ್ಳೆ ಶಮ್ ಅಂತಂದರೆ ಸುಖವಾಗಿ ಇರುವಂತೆ ನೀನು ನಮ್ಮ ಮನೆಗೆ ಬರಬೇಕು. ನಿನ್ನ ಕಾಲುಗುಣದಿಂದ ಅನ್ನ ಸುಖವಾಗಿರುವಂತೆ ಅನುಗ್ರಹವನ್ನು ಆ ಭಗವಂತನ ಮಾಡಲಿ ಅಂತ ಹೇಳಿ ಹೆಚ್ಚೆ ಕಾರ್ಗಳ ಬರಿಗೆ ದೂರ ಹೆಚ್ಚೆಯ ಮೇಲೆ.